ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುಚಿತ್ರಾ, ಚಿತ್ರಾಸ್ ಕಿಚನ್ನಿಂದ. ನಾನಿವತ್ತು ಎರಡು ದೇವಸ್ಥಾನಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಒಂದು ಶ್ರೀ ಅರಿಯೂರಿನ ವೈದ್ಯನಾಥೇಶ್ವರ ದೇವಸ್ಥಾನ, ಮತ್ತು ಒಂದು ಹೆಬ್ಬೂರಿನ ಕಾಮಾಕ್ಷಿ ಶಾರದಮ್ಮನವರ ದೇವಸ್ಥಾನ. ಇದು ಈಗ ನೋಡ್ತಾ ಇರೋ ದೇವಸ್ಥಾನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ, ಅರಿಯೂರು ಗ್ರಾಮದಲ್ಲಿದೆ. ಇದು ತುಮಕೂರಿನಿಂದ 18 ಕಿಲೋಮೀಟ್ರ್ ದೂರದಲ್ಲಿ, ಹೆದ್ದಾರಿ 806 ತುಮಕೂರು ಗುಬ್ಬಿ ಮಧ್ಯೆ ಇರೋ ಮಲ್ಸಂದ್ರ ರೈಲ್ವೆ ಗೇಟ್ನಿಂದ 8 ಕಿಲೋಮೀಟ್ರ್ ದೂರದಲ್ಲಿದೆ. ಅರಿಯೂರು ಗ್ರಾಮದಲ್ಲಿದೆ. ಈ ಗ್ರಾಮಕ್ಕೆ ಹೋಗಿ ಬರೋಕ್ಕೆ ಬಸ್ ಇದೆ. ಇಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗು ನೋಡಿ, ಇದು ನಿತ್ಯ ದಾಸೋಹ ಭವನ. ಇಲ್ಲಿ ನಿತ್ಯ ದಾಸೋಹ ಕೂಡ ಇದೆ. ಪಕ್ಕದಲ್ಲಿ ಕೆರೆ ಇದೆ. ಇವಾಗ ನೀವು ಗಮನಿಸಿದ್ರಿ, ನಾನು ರೌಂಡ್ ಮಾಡಿದಾಗ ಲೆಫ್ಟಲ್ಲಿ ಕೆರೆ, ರೈಟ್ ಸೈಡಲ್ಲಿ ದೇವಸ್ಥಾನದ ಮುಂದೆ ದಾಸೋಹ ಭವನ ಇದೆ. ಕೆರೆಯಲ್ಲಿ ಹಾಲುಮಲ್ಲೇಶ್ವರ ದೇವಸ್ಥಾನ ಇದೆ. ಕೆರೆ ದಡದ ಮೇಲೆ ಹಾಲುಮಲ್ಲೇಶ್ವರ ದೇವಸ್ಥಾನ ಇದೆ. ಇದು ವೈದ್ಯನಾಥೇಶ್ವರ ದೇವಸ್ಥಾನ. ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನಿತ್ಯ ರುದ್ರಾಭಿಷೇಕ ನಡೆಯೋದ್ರಿಂದ, ಆ ನಿತ್ಯ ರುದ್ರಾಭಿಷೇಕ ಮಾಡಿರೋಂಥ ನೀರನ್ನು ಬಂದ ಭಕ್ತಾದಿಗಳ ಮೇಲೆ ಸ್ನಾನಕ್ಕೆ ಅವರು ಪೂಜಾರಿಯವರೇ ಹಾಕಿಬಿಟ್ಟು ನಮಗೆ ಒಳ್ಳೆಯದಾಗಲಿ ಅಂತ ನಮಗೆ ನೀರು ತಲೆ ಮೇಲೆ ಹಾಕ್ತಾರೆ. ನಾವು ದೇವರನ್ನ ಪ್ರಾರ್ಥಿಸ್ಕೊಂಡು ಇಲ್ಲಿ ಹೋಗಿ ನಾವು ದೇವ್ರನ್ನ ಪ್ರಾರ್ಥಿಸ್ಕೊಂಡು ನಿಮಗೆ ದೇವಸ್ಥಾನದ ಪರಿಚಯನೂ ಮಾಡ್ತೀನಿ. ಹಾಗೆ ನೋಡ್ತಾ ಬನ್ನಿ ದೇವಸ್ಥಾನ ಹೇಗಿದೆ ಅಂತ. ನಾನು ಹಾಗೆ ದೇವಸ್ಥಾನದ ಬಗ್ಗೆ, ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ಬೆಳಗ್ಗೆ ಸಾಯಂಕಾಲ ನಿತ್ಯ ರುದ್ರಾಭಿಷೇಕ ಇರೋದರಿಂದ ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ದೇವಸ್ಥಾನದ ಬಲಗಡೆ ಕೂರಿಸ್ಬಿಟ್ಟು ನೀರು ಸುರಿಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ರುದ್ರಾಭಿಷೇಕದ ನೀರನ್ನು ತೊಗೊಂಡು ಬಂದ ಭಕ್ತಾದಿಗಳು ಯಾರು ಕೇಳ್ತಾರೆ ಅವರಿಗೆ ತಲೆ ಮೇಲೆ ಹಾಕ್ಬಿಟ್ಟು, ಆಮೇಲೆ ನಾವು ಒದ್ದೆ ಬಟ್ಟೆ ಮೇಲೇ ನಾವು ಒಂದು 5 ಪ್ರದಕ್ಷಿಣೆ ಮಾಡಿ ಸ್ವಾಮಿನ ಕೇಳಿಕೊಂಡು, ವೈದ್ಯನಾಥೇಶ್ವರನನ್ನು ಕೇಳಿಕೊಂಡ್ರೆ ಸಮಸ್ತ ದುರಿತಗಳು, ಪಾಪ ದುರಿತಗಳು ದೂರವಾಗಿ ಸಕಲಾಭಿಷ್ಟ ನೆರವೇರಿಸಿ ಸಾಕ್ಷಾತ್ ಶಿವನ ದರ್ಶನ ಮಾಡಿದ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಐತಿಹ್ಯ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಕೂಡ ಸ್ವಾಮಿನ ಪ್ರಾರ್ಥನೆ ಮಾಡಿ, ಮತ್ತು ನಾವು ತಲೆ ಮೇಲೆ ನೀರು ಹಾಕಿಸ್ಕೊಂಡು ಒಂದು 5 ಪ್ರದಕ್ಷಿಣೆ ಮಾಡಿ, ಬಟ್ಟೆ ಬದಲಾಯಿಸೋಕ್ಕೆ ರೂಮ್ ಇದೆ, ರೂಮಿನ ವ್ಯವಸ್ಥೆ ಇದೆ, ಎಷ್ಟೊಂದು ರೂಮ್ಗಳಿದೆ. ಅಲ್ಲಿ ನಾವು ಬಟ್ಟೆ ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳೋಣ. ಇಲ್ಲಿ ಎಡಗಡೆ ಜಗುಲಿ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಬಲಗಡೆ ಜಗುಲಿ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ನಾವು ಕೂಡ ನೀರು ಹಾಕಿಸ್ಕೊಂಡು ಪ್ರದಕ್ಷಿಣೆ ಮಾಡಿದ್ವಿ, ಮತ್ತು ಸ್ವಾಮಿಗೆ ಪೂಜೆ ಮಾಡಿಸಿದ್ವಿ. ಮತ್ತು ಈ ದೇವಾಲಯದ ಪಕ್ಕದಲ್ಲಿ ಕೆರೆ ಇದೆ ಅಂತ ಹೇಳಿದ್ನಲ್ಲ, ಆ ಕೆರೆ ಏರಿ ಮೇಲೆ ಹಾಲುಮಲ್ಲೇಶ್ವರ ದೇವಸ್ಥಾನ ಇದೆ. ಆ ಹಾಲುಮಲ್ಲೇಶ್ವರ ದೇವಸ್ಥಾನ ಉದ್ಭವಲಿಂಗು ಅಂತ ಹೇಳ್ತಾರೆ. ಋಷಿ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಭೂಮಿ ಅಗದಾಗ ಅಲ್ಲ ಹಾಲು ಉಕ್ಕಿ ಹರಿಯಿತು, ಅದಕ್ಕೋಸ್ಕರ ಅದನ್ನು ಹಾಲುಮಲ್ಲೇಶ್ವರ ಸ್ವಾಮಿ ಅಂತ ಕರೀತಾರೆ ಅಂತ ಐತಿಹ್ಯ ಇದೆ. ಮತ್ತು ಇನ್ನೂ ಒಂದು ಮೂಲದ ಪ್ರಕಾರ ಉದ್ಭವಲಿಂಗು ಇರೋ ಜಾಗದಲ್ಲಿ ಒಂದು ಹುತ್ತ ಇದ್ದು, ಅದರ ಮೇಲೆ ಒಂದು ಹಸು ಬಂದು ಪ್ರತಿನಿತ್ಯ ಹುತ್ತದ ಮೇಲೆ ಕೆಚ್ಚಲಲ್ಲಿ ಹಾಲು ಧಾರಾಕಾರವಾಗಿ ಹುತ್ತದೊಳಕ್ಕೆ ಸುರಿಯುತ್ತಿತ್ತು. ಈ ಅದ್ಭುತ ನೋಡಿದ ಗೋಪಾಲಕರು ಗೊಲ್ಲರು ಭೂಮಿನ ಅಗದು ನೋಡಿದಾಗ ಅಲ್ಲೊಂದು ಉದ್ಭವ ಲಿಂಗು ಇತ್ತು, ಅದು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೋಸ್ಕರ ಔಷಧಿಗಳನ್ನು ಅರಸಿ ಬರುತ್ತಿದ್ದ ರೋಗಿಗಳಿಗೆ ಋಷಿಗಳು ಗಿಡಮೂಲಿಕೆ ಕೊಟ್ಟು ಔಷಧಿ ಕೊಟ್ಟು ಇಲ್ಲಿ ಸ್ವಾಮಿ ಪೂಜೆ ಮಾಡಿಸಿ ಕಳಿಸ್ತಿದ್ರು ಆಶೀರ್ವಾದ ಮಾಡಿ. ಆದ್ದರಿಂದ ಎಲ್ಲ ಕಾಯಿಲೆಗಳು ವಾಸಿ ಆಗ್ತಿತ್ತು ಅಂತ ಒಂದು ಐತಿಹ್ಯ ಇದೆ. ಆದರೆ ಇಲ್ಲಿ ಋಷಿಗಳು ಆಶ್ರಮ ಸ್ಥಾಪನೆ ಮಾಡಿಕೊಂಡು ಇದ್ದರು ಮತ್ತು ಔಷಧಿ ಕೊಡ್ತಿದ್ರು ಅನ್ನೋದಕ್ಕೆ ಯಾವುದೇ ಶಾಸನ ಕೂಡ ದೊರೆತಿಲ್ಲ. ಆದರೆ ಜಾನಪದವಾಗಿ ಜನರ ಬಾಯಲ್ಲಿ ಬಂದಿರ್ಬೋದು, ಋಷಿಗಳು ವಾಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಪುರಾವೆ ಇದೆ, ಆದರೆ ಶಾಸನ ಇಲ್ಲ. 1986 ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಇದನ್ನು ಚೋಳರಾಜ ಇದ್ರ ಗೋಪುರ ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದು ಗರುಡಗಂಬ ದೇವಸ್ಥಾನದ ಮುಂದೆ. ಇನ್ನು ದೇವರಿಗೆ ಅಲಂಕಾರ ನಡೀತಾ ಇರೋದರಿಂದ ಕರ್ಟನ್ ಹಾಕಿದ್ದಾರೆ. ಮತ್ತು ಇಲ್ಲಿ ಒಳಗಡೆ ಹೋದರೆ ಗರ್ಭಗುಡಿ ಇದೆ, ನಿಮಗೆ ಲಾಸ್ಟಿಗೆ ನಾನು ದೇವ್ರ ದರ್ಶನ ಮಾಡಿಸ್ತೀನಿ. ಮತ್ತು ಇಲ್ಲಿ ತೀರ್ಥಸ್ನಾನ ಅಂದರೆ ಅದೇ ದೇವರ ಅಭಿಷೇಕದ ನೀರನ್ನು ತೀರ್ಥಸ್ನಾನ ಮಾಡಿ ನಾವು ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಕಾಯಿಲೆಗಳಿದ್ರೆ ಎಲ್ಲ ವಾಸಿ ಆಗುತ್ತೆ ಅಂತ ಐತಿಹ್ಯ ಇದೆ. ಅಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಇದು ವೈದ್ಯನಾಥೇಶ್ವರ ದೇವಸ್ಥಾನ. ಪಕ್ಕದಲ್ಲಿ ಕೆರೆ ಏರಿ ಮೇಲೆ ಹಾಲುಮಲ್ಲೇಶ್ವರ ದೇವಸ್ಥಾನ ಇದೆ. ಅದು ಕೂಡ ಇಲ್ಲಿ ಇನ್ನೂ ಒಂದು ದೈವ ಮಹಿಮೆದ ಒಂದು ಸತ್ಯ ಘಟನೆ ಅಂತ ಹೇಳ್ತಾರೆ. ಒಂದು ದೈವ ಸರ್ಪ ಇದೆ ಈ ಪುಣ್ಯಕ್ಷೇತ್ರದಲ್ಲಿ. ಆ ಸರ್ಪ ಆವಾಗವಾಗ ಕಾಣಿಸ್ತಾ ಇರುತ್ತಂತೆ. ಅದು ಹಾಲುಮಲ್ಲೇಶ್ವರ ದೇವಸ್ಥಾನ ಅಂದರೆ ಕೆರೆ ಏರಿ ಮೇಲೆ ಇದೆಯಲ್ಲ, ಅಲ್ಲಿಂದ ಈ ಅರಿಯೂರಿಗೆ ಈ ದೇವಸ್ಥಾನಕ್ಕೆ ಬಂದು ಈ ಕೆರೆ ನೀರಿನಲ್ಲಿ ಈಜ್ಕೊಂಡು ಬಂದು ಇಲ್ಲಿಗೆ ಬಂದು ಅಲ್ಲ ಆ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ನೋಡಿದವರು ಹೇಳ್ತಾರಂತೆ.
ಮತ್ತು ಈ ಜೀರ್ಣೋದ್ಧಾರ ನಡಿಬೇಕಾದ್ರೆ ಈ ದೇವಸ್ಥಾನದ ಜೀರ್ಣೋದ್ಧಾರ ನಡಿಬೇಕಾದ್ರೆ ನೋಡಿ, ಇಲ್ಲೊಂದು ಎಂಟ್ರೆನ್ಸ್ ಇದೆ. ನಾವು ಕಾರ್ ಪಾರ್ಕ್ ಮಾಡಿ ಈ ಕಡೆಯಿಂದ ಒಳಗೆ ಹೋಗಿದ್ದು. ಇದು ಗಣೇಶನ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಈ ದೈವ ಸರ್ಪ ಬಾಗಿಲಲ್ಲೇ ಮಲಗಿತ್ತಂತೆ, ಈಜ್ಕೊಂಡು ಬರುತ್ತೆ ಅಂತ ನಾನೇನು ಹೇಳಿದೆ. 1986 ಈ ಜೀರ್ಣೋದ್ಧಾರ ಕಾರ್ಯ ನಡಿಬೇಕಾದ್ರೆ ಈ ಸರ್ಪ ಬಂದು ಬಾಗಿಲಲ್ಲೇ ಮಲಗಿತ್ತಂತೆ. ಅರ್ಚಕರು ಅದನ್ನು ಜನರಿಗೆಲ್ಲ ತಿಳಿಸಿದ್ದಾರೆ. ಜನರು ಅದನ್ನ ಓಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಆಗಲಿಲ್ಲ. ಎಡೆ ಎತ್ತಿ ಹಾಗೆ ಮಲಗಿತ್ತಂತೆ. ಆದರೆ ಅರ್ಚಕರು ಅದನ್ನು ದಾಟ್ಕೊಂಡು ಹೋಗಿ ದೇವರು ಪೂಜೆ ಮಾಡ್ಕೊಂಡು ಬಂದ್ರಂತೆ. ಮಧ್ಯಾಹ್ನ ಸರ್ಪಕ್ಕೆ ಹಾಲು ತಂದು ಜನ ಎಲ್ಲ ಇಟ್ಟರಂತೆ. ಹಾವು ನೋಡಿದ್ರೆ ಇನ್ನೇನು, ಜನ ಹಾಗೆ ಅಲ್ವಾ, ಹಾಲು ತಂದಿಟ್ಟರು, ಅದನ್ನು ಕುಡಿದ್ಬಿಟ್ಟು ಅದು ಹಾಗೆ ಮಲ್ಕೋತು, ಅದು ಹಾಗೆ ಮಲ್ಕೋತು ಎದ್ದು ಹೋಗಲಿಲ್ಲ ಅಂತ, ಅಂದರೆ ಹೊರಟೋಗಲಿಲ್ಲ ಅಂತ. 3 ದಿನ ಹಾಗೆ ಮಲಗಿತ್ತಂತೆ. ಆಗ ಅಲ್ಲಿರೋ ಅಲ್ಲಿ ವಾಸಿಗಳಾದಂಥ ಶ್ರೀ ಗುರು ಬಸಪ್ಪನವರು ಬಂದು ನೋಡಿ ಈ ಜೀರ್ಣೋದ್ಧಾರ ಕೆಲಸನ ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಸರ್ಪ ಈ ಥರ ಬಂದು ಮಾಡ್ತಾ ಇದೆ, ಆದ್ದರಿಂದ ನಾವು ಇನ್ನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ನಾವಿನ್ನು ಜೀರ್ಣೋದ್ಧಾರ ಮಾಡ್ತೀವಿ. ಯಾವುದೇ ಅಡ್ಡಿ ಆತಂಕ ಬಂದರೂ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ನಿಲ್ಲಿಸೋದಿಲ್ಲ ಅಂತ ಹೇಳ್ಕೊಂಡ ತಕ್ಷಣ ಅದು ಹೊರಟೋಯ್ತಂತೆ. ಅಲ್ಲಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ನೋಡಿ, ಅಲ್ಲಿ ಹಿಂದೆ ಸ್ನಾನ ಮಾಡೋಕ್ಕೆ, ತೀರ್ಥ ಸ್ನಾನ ಮಾಡೋಕ್ಕೆ ಒಂದು ಕಟ್ಟೆ ಕಟ್ಟಿದ್ದಾರೆ. ಅಲ್ಲಿ ಕೂರಿಸ್ಬಿಟ್ಟು ಭಕ್ತಾದಿಗಳನ್ನು ನೀರು ಹಾಕ್ತಾರೆ, ಮತ್ತು ಅದು ಮಾಯ ಆಯಿತು ಅಂತ ಹೇಳ್ತಾರೆ. ಇದು ಜನರು ನೋಡಿ ಬಾಯಲ್ಲಿ ಹೇಳ್ತಾ ಇದ್ದಂಥ ಮಾತುಗಳು. ಅಭಿವೃದ್ಧಿ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಸಮುದಾಯ ಭವನದ ಕಾಮಗಾರಿ ಕೂಡ ನಡೀತಾ ಇದೆ. ನೂತನ ರಥದ ನಿರ್ಮಾಣ ಕಾರ್ಯ ಕೂಡ ಪೂರ್ಣ ಹಂತ ತಲುಪಿದೆ. ಅದು ರಥದ ಮನೆ ಕೂಡ ನೀವು ನೋಡಿದ್ರಿ. ನಾವು ಇನ್ನೊಂದು ಎಂಟ್ರೆನ್ಸಲ್ಲಿ ಬಂದಾಗ ಅಲ್ಲಿ ರಥದ ಮನೆ ಇತ್ತು. ಆರ್ಥಿಕ ಸಹಾಯ ಮಾಡುವಂಥ ಭಕ್ತರು ಆರ್ಥಿಕ ಸಹಾಯ ಮಾಡಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಉಚಿತ ದಾಸೋಹ ಇರುತ್ತೆ, ನಿತ್ಯ ದಾಸೋಹ ಇದೆ. ಯಾವಾಗಾದರೂ ನಾವು ದಾಸೋಹಕ್ಕೆ ಪದಾರ್ಥಗಳನ್ನಾದರೂ ಕೊಡ್ಬೋದು ಅಥವಾ ಹಣದ ಸಹಾಯ ಕೂಡ ಮಾಡ್ಬೋದು ಅಂತ ದೇವಸ್ಥಾನದ ಕಮಿಟಿಯವರು ಹೇಳಿದರು. ಇದು ದೇವರ ದರ್ಶನ ಆಗ್ತಾ ಇದೆ. ಇವಾಗ ಅಲಂಕಾರ ಮುಗಿತು, ಇವಾಗ ದೇವರ ದರ್ಶನ ಆಗಿ ಮಹಾಮಂಗಳಾರತಿ ಆಗುತ್ತೆ. ನಾನು ಚಿಕ್ಕದಾಗಿ ನಿಮಗೆ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ. ವೈದ್ಯನಾಥೇಶ್ವರನ ದರ್ಶನ ಮಾಡ್ಕೊಳ್ಳಿ. ನೀವು ಸಾಧ್ಯ ಆದರೆ ಹೋಗಿ ಬನ್ನಿ. ಬೆಂಗಳೂರಲ್ಲಿರೋರಿಗೆ ಹತ್ತಿರ, ತುಮಕೂರಿಂದ ಹತ್ತಿರ 18 ಕಿಲೋಮೀಟ್ರ್ ಮಾತ್ರ ಇರೋದು. ಒಂದು ಕಾರ್ ಮಾಡ್ಕೊಂಡು ಕೂಡ ನಾವು ಹೋಗಿ ಬರ್ಬೋದು. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ, ಹಾಗೆ ತುಂಬ ಐತಿಹ್ಯವನ್ನು ಹೊಂದಿದೆ ಅಂತ ಪುರಾತನವಾದ ದೇವಸ್ಥಾನ. ಹೋಗಿ ಬನ್ನಿ ಅಂತ ಹೇಳ್ತೀನಿ. ನಾನು ಹೋಗಿ ಬಂದೆ ಸ್ನೇಹಿತರೆ. ಈ ವೈದ್ಯನಾಥೇಶ್ವರ ನೋಡಿಕೊಂಡು ನಾವು ನೆಕ್ಸ್ಟು ಹೆಬ್ಬೂರಿಗೆ ಹೋಗ್ತೀವಿ. ಆ ಲಕ್ಷ್ಮೀ ದೇವಸ್ಥಾನ ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ. ಇಲ್ಲಿ ಕೈ ಮುಗಿದು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ದೇವಸ್ಥಾನದಿಂದ ಮುಂದೆ ಹೆಬ್ಬೂರು ದೇವಸ್ಥಾನಕ್ಕೆ ಹೋಗೋಣ. ಈ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಎದುರುಗಡೆ ಬಸವಣ್ಣ ಇದ್ದಾರೆ. ಬಸವಣ್ಣನ ಕಿವಿನಲ್ಲಿ ಹೇಳಿ ನಿಮಗೇನು ಬೇಕು ಅಂತ, ಅವರು ಶಿವನಿಗೆ ತಲುಪಿಸ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಆ ಥರ ಬಸವಣ್ಣ ಕೂಡ ಇದ್ದಾರೆ, ಚೆನ್ನಾಗಿದೆ. ನಾವು ಕೂಡ ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡ್ಕೊಂಡ್ವಿ. ತೀರ್ಥಸ್ನಾನ ಆಯಿತು ನಮ್ಮದೂ. ತೀರ್ಥಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ, ಒದ್ದೆ ಬಟ್ಟೆಯಲ್ಲೇ ಪ್ರದಕ್ಷಿಣೆ ಮಾಡಿ ಮತ್ತೆ ಬಟ್ಟೆ ಬದಲಾಯಿಸಿ ಮತ್ತೆ ಬಂದು ನಾವು ಇಲ್ಲಿ ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಆಮೇಲೆ ನಾವು ಇವಾಗ ಹೆಬ್ಬೂರಿಗೆ ಹೋಗೋಣ. ಹೆಬ್ಬೂರಿನಲ್ಲಿ ಇಲ್ಲಿ ನೋಡಿ, ಇದು ಹೆಬ್ಬೂರಿನ ಗರ್ಭಗುಡಿ. ಹೆಬ್ಬೂರಿನ ಶ್ರೀ ಕಾಮಾಕ್ಷಿ ಶಾರದಾಂಬ ಅಮ್ಮನವರು. ಇಲ್ಲಿನ ವಿಶೇಷ ಅಂದರೆ ನೀವು ದೇವಸ್ಥಾನ ಗಮನಿಸಿ, ಇಲ್ಲಿ ಅಮ್ಮನವರ ಮುಂದೆ ಶ್ರೀಚಕ್ರ ಇದೆ. ಇಲ್ಲಿನ ವಿಶೇಷ ಅದು. ಇದು ಅಲ್ಲಿಂದ ಹತ್ತಿರನೇ ಇದೆ ಹೆಬ್ಬೂರು. ನಾನು ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತ. ಇಲ್ಲಿಂದ ಇದು ಕೂಡ ಗುಬ್ಬಿ ತಾಲೂಕು, ಕೋದಂಡಾಶ್ರಮ ಮಠ ಹೆಬ್ಬೂರು ಅಂತ. ಇಲ್ಲಿ ಶ್ರೀ ಕಾಮಾಕ್ಷಿ ಶಾರದಾಂಬ ಅಮ್ಮನವರು ನೆಲೆಯಾಗಿದ್ದಾರೆ. ಈ ದೇವಸ್ಥಾನ ಗಮನಿಸಿ, ಸುತ್ತಲಿನ ಪರಿಸರ ಗಮನಿಸಿ. ನಾವು ಹೋದಾಗ ಮಳೆ ಬಂತು ತುಂಬ ಜೋರಾಗಿ. ಇಲ್ಲೂ ಕೂಡ ನಿತ್ಯ ದಾಸೋಹ ಇರುತ್ತೆ. ನಾವು ಪ್ರಸಾದ ಇಲ್ಲಿ ಮಾಡಿದ್ವಿ. ನಾವು ವೈದ್ಯನಾಥೇಶ್ವರನ ಹತ್ರ ಹೋದಾಗ ಅಲ್ಲಿ ಪೂಜೆ ಮುಗಿಸಿದಾಗ 12 ಗಂಟೆ ಆಗಿತ್ತು. ಊಟದ ಸಮಯ ಆಗಿಲ್ಲ, ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇಲ್ಲಿಂದ ನಾವು ವೀರಣ್ಣನ ಗುಡಿಗೆ ಹೋಗಿ ಬಂದ್ವಿ. ವೀರಣ್ಣನ ಗುಡಿದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಇದರ ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ ನಾನು, ಪಾರ್ಟ್ 3. ಈಗ ಅಮ್ಮನವ್ರಿಗೆ ನಾವು ಇಲ್ಲಿ ಮಡ್ಲಕ್ಕಿ ತುಂಬಿಸಿ ಪೂಜೆ ಮಾಡಿಸಿದ್ವಿ. ಎದುರುಗಡೆ ಶ್ರೀಚಕ್ರ ಇದೆ, ಮತ್ತು ಮೆಟ್ಲಿದೆ. ಮಳೆ ಬಂದಿದೆ ನೋಡಿ. ಅರ್ಚಕರು ನಮಗೆ ಪೂಜೆ ಮಾಡಿ ಅರ್ಚನೆ ಮಾಡಿ ಕೊಟ್ಟರು. ನಾವು ಮಡ್ಲಕ್ಕಿ ತುಂಬಿಸಿ ಅರ್ಚನೆ ಮಾಡಿಸಿ ಪ್ರಸಾದ ಮಾಡಿ ನಾವು ಇಲ್ಲಿಂದ ವೀರಣ್ಣನ ಗುಡಿಗೆ ಹೋಗಿ ಬಂದ್ವಿ. ಹೋಗಿ ಬಂದುಬಿಟ್ಟು ನಾವು ಇಲ್ಲಿ ದರ್ಶನ ಮಾಡಿದ್ವಿ. ಆವಾಗ ನಾವು ವೈದ್ಯನಾಥೇಶ್ವರನಿಂದ ಬಂದಾಗ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆವಾಗ ನಾವು ಪ್ರಸಾದ ಮಾಡಿ ವೀರಣ್ಣನ ಗುಡಿಗೆ ಹೋದ್ವಿ.
ವೀರಣ್ಣನಗುಡಿದು ನೆಕ್ಸ್ಟು ನಿಮಗೆ ವಿಡಿಯೋ ಹಾಕ್ತೀನಿ. ಈಗ ಈ ದೇವಸ್ಥಾನ ಗಮನಿಸಿ, ಈ ದೇವಸ್ಥಾನ ಈ ಗರ್ಭಗುಡಿ ಕೂಡ ಶ್ರೀಚಕ್ರದ ಆಕಾರದಲ್ಲಿದೆ. ಗರ್ಭಗುಡಿ ಮೇಲೆ ಕೂಡ ಶ್ರೀಚಕ್ರದ ಕಮಲದ ದಳಗಳಿದೆ. ಕೆಳಗಡೆ ನೋಡಿ, ಗರ್ಭಗುಡಿ ಕೆಳಗಡೆ ನೋಡಿ, ಇಲ್ಲಿ ಗಮನಿಸಿ, ಇದು ಕೂರ್ಮಾವತಾರನ ಕೂರ್ಮ ಇರಬೇಕು ಇದು, ಆಮೆ ಇರಬೇಕು, ಮತ್ತು ಆ ಕಡೆ ಈ ಕಡೆ ಆನೆ, ಅದೆಲ್ಲ ಗಮನಿಸಿ. ನಾನು ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಆನೆ ಇದೆ ನೋಡಿ. ಇದು ಈ ಗರ್ಭಗುಡಿ ಕೂಡ ಶ್ರೀಚಕ್ರದ ಆಕಾರದಲ್ಲಿ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲೂ ಕೂಡ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು, ಇದು ಏನು ಅಂತ ನಂಗೆ ಗೊತ್ತಾಗಿಲ್ಲ, ನಾನು ಆಮೆನ ಏನು ಅಂತ ಗೊತ್ತಾಗಿಲ್ಲ. ಇದು ಇಲ್ಲಿರೋದು ಆನೆ, ಮತ್ತು ಪಕ್ಕದಲ್ಲಿ ಸರ್ಪರಾಜ ಇದ್ದಾರೆ, ಮತ್ತು ಇಲ್ಲಿ ನೋಡಿ ಅಮ್ಮನವ್ರದ್ದು ಮೂರ್ತಿಗಳಿದೆ. ಅಮ್ಮನವರ ಮೂರ್ತಿಗಳನ್ನು ಇಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವೆಲ್ಲ ನೋಡಿರ್ಬೋದು. ಆದರೂ ಒಂದು ಸಲ ನೀವು ಅಲ್ಲಿ ಹೋದರೆ, ವೈದ್ಯನಾಥೇಶ್ವರನಿಗೆ ಹೋದರೆ ಇದು ಹತ್ರ ಕೂಡ ಇಲ್ಲಿಗೂ ಹೋಗಿ ಬರ್ಬೋದು. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.